ಸ್ನೇಹಿತರೆ, ಆರ್ಜೆ ಕ್ರಿಯೇಷನ್ ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಹಳ್ಳಿಯ ಬದುಕು ಮತ್ತು ಅದರೊಳಗಿನ ಸೊಬಗು ಬಲ್ಲವನೇ ಬಲ್ಲ. ಕರಾವಳಿಯ ಹಳ್ಳಿಗಳ ಗದ್ದೆಗಳಲ್ಲಿ ಮುಂಗಾರು ಮಳೆಯ ಮುತ್ತಿನ ಹನಿಗಳು ಭೂಮಿ ಸೋಕಿದೊಡನೆ ಅನೇಕಾರು ಬದಲಾವಣೆಗಳು, ಜೀವ ಸೃಷ್ಟಿಗಳು ನಡೆಯುತ್ತವೆ. ನವಮನ್ಮಥವರನ ಕಿರುಬೆರಳ ಸ್ಪರ್ಶಕ್ಕೆ ಪುಳಕಿತಳಾದ ನವವಧುವಿನಂತೆ ಭೂಮಿ ತಾಯಿ ಸೃಷ್ಟಿ ಕಾರ್ಯಕ್ಕೆ ಸರ್ವಸನ್ನದ್ಧಳಾದಂತೆ ಭಾಸವಾಗುತ್ತದೆ. ಹಾಗೆ ಕರಾವಳಿಯ ಮಳೆಗಾಲದ ಖಾದ್ಯಗಳು ಕೂಡ ವಿಶೇಷ. ಅದರಲ್ಲೂ ಕೆಲವೊಂದು ಪದಾರ್ಥಗಳು ಬರೀ ಮಳೆಗಾಲಕ್ಕೆ ಮಾತ್ರ ಸೀಮಿತ. ತಗಚೆಯ ಪಲ್ಯ, ಕೆಸುವಿನ ಬೇರು, ಅಣಬೆಗಳು, ಕಲ್ಲು ಏಡಿ, ಶಿಕಾರಿ ಮೀನುಗಳು, ಹೀಗೆ ಹೇಳುತ್ತಾ ಹೋದರೆ ಹನುಮಂತನ ಬಾಲದಂತೆ ಪಟ್ಟಿ ಬೆಳೆಯುತ್ತಾ ಸಾಗುತ್ತದೆ. ಮತ್ತು ಅದರಲ್ಲೂ ವಿಶೇಷವಾಗಿ ನರ್ತೆ ಮತ್ತು ಗುಳ್ಳ. ಹೌದು ಗೆಳೆಯರೆ, ಇವತ್ತಿನ ನಮ್ಮ ಸಂಚಿಕೆಯ ಅತಿಥಿ ಕೂಡ ನರ್ತೆ. ವಿಡಿಯೋವನ್ನು ಕೊನೆಯ ತನಕ ನೋಡಿ, ನಿಮ್ಮ ಬಾಲ್ಯದ ದಿನಗಳು ನೆನಪಾಗಬಹುದು. ನೀಲಿ ಆಕಾಶದಲ್ಲಿ ಕರಿಮುಗಿಲು ಕರಗಿ ಹನಿ ಹನಿ ನೀರಾಗಿ ಭೂಮಿ ತಾಯಿಯ ಒಡಲು ಸೇರಲು ತವಕಿಸಿ ಮಳೆ ಬಿಡದೆ ಸುರಿಯಲು ಶುರುವಾದ ಒಡನೆ ಗದ್ದೆಯ ಭೂಮಿಯ ಒಳಗಿನ ತಪಸ್ಸು ಮುಗಿಸಿ ಮೇಲೆದ್ದು ಬರುತ್ತವೆ ಈ ನರ್ತೆಗಳು. ತಲೆಗೊಂದು ಪಣೋಲಿ, ಕೈಯಲ್ಲಿ ಒಂದು ಚೀಲ ಹಿಡಿದು ರೈತ ಬಿರುಮಳೆಗೆ ಕೂಡ ಗದ್ದೆಯ ಕಡೆ ಹೊರಟನೆಂದರೆ ಖಂಡಿತ ಬರುವಾಗ ಪದಾರ್ಥಕ್ಕೆ ಏನಾದರೂ ಬರುತ್ತದೆ ಎಂದೇ ಅರ್ಥ. ಹೌದು, ನರ್ತೆ ಕರಾವಳಿಗೆ ಮಳೆಗಾಲದ ಅತಿಥಿ. ಬಹಳ ವಿಶಿಷ್ಟ ರುಚಿ ಹೊಂದಿದ ನರ್ತೆ ಈಗೀಗ ಬಹಳ ಅಪರೂಪ. ಸೌತೆ ಅಥವಾ ಬಸಳೆ ಹಾಕಿ ಪದಾರ್ಥ ಮಾಡಿದರೆ ಯಾವ ಮಾಂಸದ ಊಟಕ್ಕೂ ಕೂಡ ಇದರ ಮುಂದೆ ಲೆಕ್ಕಕ್ಕಿಲ್ಲ. ನರ್ತೆಗಳಲ್ಲಿ ಎರಡು ವಿಧಗಳಿವೆ. ಒಂದು ನಸು ಹಳದಿ ಬಣ್ಣದ ಸಣ್ಣ ಬುಗರಿ ಗಾತ್ರದ ನರ್ತೆ, ಇನ್ನೊಂದು ಸಣ್ಣ ನರ್ತೆ ಕಪ್ಪು ಬಣ್ಣದಿಂದ ಕೂಡಿದ, ಇದು ಸ್ವಲ್ಪ ಉದ್ದವಾಗಿರುತ್ತದೆ. ಈ ನರ್ತೆಗಳನ್ನು ಕರಾವಳಿಯಲ್ಲಿ ಮಾತ್ರ ಬಳಸುವುದಲ್ಲ, ಜಪಾನ್, ಚೈನಾ, ನೇಪಾಳಗಳಲ್ಲಿ ಕೂಡ ಇವುಗಳನ್ನು ಬಳಸುತ್ತಾರೆ. ಆದರೆ ವಿಷಾದದ ಸಂಗತಿ ಎಂದರೆ ಇವತ್ತಿಗೆ ಗದ್ದೆಗಳಲ್ಲಿ ತಮ್ಮ ನರ್ತನವನ್ನು ನಿಲ್ಲಿಸುತ್ತಿದೆ ಈ ನರ್ತೆಗಳು. ಹೌದು ಗೆಳೆಯರೇ, ಮಾನ್ಸೂನ್ ಪ್ರಾರಂಭವಾದಾಗ ಭೂಮಿಯಿಂದ ಮೇಲೆದ್ದು ಸಂತಾನಾಭಿವೃದ್ಧಿ ಮಾಡಿ ಗದ್ದೆಯ ಬದುಗಳಲ್ಲಿ ಮೊಟ್ಟೆ ಇಟ್ಟು ಆಗಸ್ಟ್ ತಿಂಗಳಲ್ಲಿ ಮಣ್ಣೊಳಗೆ ಸೇರಿಕೊಂಡರೆ ಮತ್ತೆ ಮೇಲೆ ಬರುವುದು ಮಾನ್ಸೂನ್ ಮಳೆಯ ಹನಿ ಭೂಮಿ ಸೋಕಿದ ನಂತರವೇ. ಆದರೆ ನಾವು ಪಾಪಿ ಮನುಷ್ಯರು ಭತ್ತದ ಗದ್ದೆಗಳಲ್ಲಿ ಬಿತ್ತನೆ ಮಾಡಿ ಅದರ ಮೊಳಕೆಗಳನ್ನು ನರ್ತೆಗಳು ತಿನ್ನುತ್ತವೆ ಎಂದು ಎಂಡೋಸಲ್ಫಾನ್ಗಳಂತಹ ಕೀಟನಾಶಕಗಳನ್ನು ಗದ್ದೆಗೆ ಸಿಂಪಡಿಸಿ ನರ್ತೆಗಳ ಕುಲನಾಶಕ್ಕೆ ನಾಂದಿ ಹಾಡಿದ್ದೇವೆ. ಗದ್ದೆ ಬದಿಯಲ್ಲಿ ಶುದ್ಧವಾಗಿ ಹರಿಯುವ ಸಣ್ಣ ಸಣ್ಣ ತೋಡುಗಳ ಮೀನು ಜಲಚರಗಳನ್ನು ಗದ್ದೆಗೆ ಸಿಂಪಡಿಸುವ ಕ್ರಿಮಿನಾಶಕಗಳು ನಾಶ ಮಾಡಿ ಆಗಿದೆ. ಶುದ್ಧವಾಗಿ ಹರಿಯುತ್ತಿದ್ದ ತೋಡುಗಳು ಇವತ್ತು ಡ್ರೈನೇಜ್ ಮೋರಿಗಳನ್ನಾಗಿ ಮಾಡಿದ ಪಾಪಿಗಳು ನಾವು. ಇನ್ನು ಈ ಪುಟ್ಟ ಜೀವಿಗಳನ್ನು ಬಿಡುತ್ತೇವೆಯೇ? ಎಲ್ಲವನ್ನು ಮನುಷ್ಯ ನಾಶ ಮಾಡುತ್ತಾ ಸಾಗಿದರೆ ಮುಂದೊಂದು ದಿನವಿರಬಹುದು ಪಶ್ಚಾತ್ತಾಪ ಪಡಲು. ಹೇಗನಿಸಿತು ಇಂದಿನ ವಿಡಿಯೋ? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.